ವಿಜಯಪುರ ಜಿಲ್ಲೆಯ ನೂತನ ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಕಲಕೇರಿ ಗ್ರಾಮವನ್ನ ಹೋಬಳಿ ಗ್ರಾಮವನ್ನಾಗಿ ಮಾಡುವಂತೆ ಹೋರಾಟ ನಡೆಸಿದರು. ಕಲಕೇರಿ ಪಟ್ಟಣವು ಹೋಬಳಿ ಕೇಂದ್ರವಾಗುವ ಎಲ್ಲಾ ಅರ್ಹತೆಗಳನ್ನು ಹೊಂದಿದ್ದು ಕಲಕೇರಿಯಲ್ಲಿ ಸುಮಾರು 5000 ಕ್ಕಿಂತ ಅಧಿಕ ಮನೆಗಳಿದ್ದು ಸುಮಾರು 19000 ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ತಾಲೂಕಿನಲ್ಲಿಯೇ ಕಲಕೇರಿ ದೊಡ್ಡ ಪಟ್ಟಣವಾಗಿದೆ. ಸುಮಾರು 42 ಹಳ್ಳಿಗಳಿಗೆ ವ್ಯಾಪಾರ ಕೇಂದ್ರವಾಗಿದ್ದು ಹಾಗೂ ಎಲ್ಲಾ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಕಲಕೇರಿ ಶಿಕ್ಷಣ ಕೇಂದ್ರವಾಗಿದೆ ಹಾಗೂ ಸುತ್ತಮುತ್ತಲಿನ ರೈತರಿಗೆ ಬಡ ಹೆಣ್ಣು ಮಕ್ಕಳಿಗೆ ವಿಧವೆಯರಿಗೆ ವೃದ್ಧರಿಗೆ ತಾಳಿಕೋಟೆ ಪಟ್ಟಣಕ್ಕೆ ಹೋಗುವುದು ಕಷ್ಟಸಾಧ್ಯ. ಇಲ್ಲಿಯೇ ಹೋಬಳಿ ಆದರೆ 42 ಹಳ್ಳಿಗಳ ಜನರಿಗೂ ಅನುಕೂಲವಾಗುವುದು. ಎಲ್ಲಾ ಹಳ್ಳಿಗಳಿಂದ 15 ಕಿಲೋಮೀಟರ್ ಮಾತ್ರ ಕಲಕೇರಿ ಹತ್ತಿರ ಇರೋದ್ರಿಂದ ಇಲ್ಲಿಗೆ ಹೋಬಳಿ ಕೇಂದ್ರವಾಗುವುದು ಬಹಳ ಸೂಕ್ತವಾಗಿದೆ. ಈಗಾಗಲೇ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು 2003 ರಲ್ಲಿ 127 ದಿನಗಳವರೆಗೆ ಧರಣಿ ಸತ್ಯಾಗ್ರಹ ನಡೆಸಲಾಗಿತ್ತು. ಈ ವಿಷಯವಾಗಿ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರರಿಗೆ ವಿನಂತಿ ಮಾಡಿಕೊಂಡರು ಪ್ರಯೋಜನವಾಗಿಲ್ಲ. ಅದರಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಕಲಕೇರಿ ಗ್ರಾಮವನ್ನ ಹೋಬಳಿ ಕೇಂದ್ರವನ್ನಾಗಿ ಮಾಡದಿದ್ದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮಾಡುವುದಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕಲಕೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸುರೇಶ್ ನಾಡಗೌಡ, ಮಲ್ಲು ಛಾಯಾಗೋಳ್, ಎಂಪಿ ನದಾಫ್, ಯಮನೂರಿ ಕುಲಕರ್ಣಿ, ದೇವೇಂದ್ರ ಜಂಬಗಿ, ಶ್ರೀನಾಥ್ ಪೂಜಾರಿ, ಸುಧಾಕರ್ ಅಡಿಕೆ, ಹನುಮಂತ್ ವಡ್ಡರ್, ದಾವಲ್ ಸಾಬ್ ನಾಯ್ಕೋಡಿ, ನಬಿಲಾಲ್ ನಾಯ್ಕೋಡಿ ಹಾಗೂ ಸುಧಾಕರ್ ಅಡಕಿ ಉಪಸ್ಥಿತರಿದ್ದರು. 20 ಸಾಲ ಹೋ ಗಯಾ ಸರ್, ಮೇರೆ ಕೋಈ ಘರ್ ಭೀ ನಹೀ ಹೈ ಔರ್ ತುಮ್ ಇಸ್ಕೇ ಲಿಯೇ ಸರ್ ಕ್ಯಾ ಘರ್ ಕಾ ಪ್ರಾಬ್ಲಮ್ ಹೈ ಔರ್ ಮೇರೆ ಬಾರೇ ಮೇ ಔರ್ ಕ್ಯಾ ಭೀ ನಹೀ ಸರ್ ಘರ್ ಭೀ ನಹೀ ಕ್ಯಾ ಭೀ ನಹೀ ಇಸ್ಕೇ ಬಾರೇ ಮೇ ಜರಾ ಸಬ್ ಇಧರ್ ಕೇ ಬಡೇ ಬಡೇ ಲೋಗ್ ಮೇರೆ ಮೇ ಕ್ಯಾ ಘರ್ ಕೇ ಬಾರೇ ಮೇ ಕ್ಯಾ ತೋ ತಕ್ಲೀಫ್ ಹುವಾ ತೋ ಜರಾ ದೇಖ್ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.